ಒಂದು ಸಂವಿಧಾನವನ್ನು ನಡೆಸಿ ಎಲ್ಲರನ್ನ ಸಮಾನತೆಯನ್ನು ಕಳೆದುಕೊಂಡಿರುವಂತಹ ತುಂಬನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾಯಕರಲ್ಲಿ ಹೊಂದಿಸಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಮುಂದೆ ಮುಂದೆಗಳ ಸಭೆಯ ಇವತ್ತಿನ ದಿನ ಈ ಸಮಾರಂಭದಲ್ಲಿ ಉಪಸ್ಥಿತರುವಂತಹ ಎಲ್ಲ ಅಧಿಕಾರಿಗಳೇ ಈ ಆಗಮಿಸಿರುವಂತಹ ಎಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಎಲ್ಲ ಆತ್ಮೀಯ ಸ್ನೇಹಿತರೇ ತಮ್ಮೆಲ್ಲರೊಂದಿಗೆ ಮೊದಲಿಗೆ ಈ ಒಂದು ಸಭೆ ನನ್ನ ಜೀವನದಲ್ಲಿ ಮೊದಲನೇ ಸಭೆ. ಈ ಸಭೆ ಬಹಳಷ್ಟು ಒಂದು ಉತ್ಸುಕನಾಗಿ ನಮ್ಮ ಹಿಂದಿನ ಸಭೆ ಆಗಸ್ಟ್ 2022ರಲ್ಲಿ ಜರುಗಿತು. ತಮ್ಮೆಲ್ಲರ ಒಂದು ಕುಟುಂಬ ಕರತೆಯನ್ನು ಆಲಿಸಿ ತಮ್ಮೆಲ್ಲರ ಒಂದು ಯೋಗಕ್ಷೇಮವನ್ನು ವಿಚಾರಿಸಿ ತಮ್ಮೆಲ್ಲರ ಕೆಲಸ ನಿಂತಿರುವಂತಹ ಎಲ್ಲವನ್ನ ಮನಸ್ಸುಕೊಳ್ಳುವಂತಹ ಉದ್ದೇಶದಿಂದ ಈ ಶೀಘ್ರದಲ್ಲಿ ತಮ್ಮ ಮುಂದುವರ್ತೆಗಳನ್ನ ಕೇಳಬೇಕಂತ ಈ ಒಂದು ವಿಶೇಷವಾದಂತಹ ಈ ಒಂದು ಸಭೆಯನ್ನು ಏರ್ಪಡಿಸಿದ್ದೇವೆ. ನಿನ್ನೆ ಆದ್ದರಿಂದ ನಾವು ತಮ್ಮೆಲ್ಲರ ಬಗ್ಗೆ ತಮ್ಮ ಮುಂದುವರ್ತೆಗೆ ಹೋಗಿ ಹಿಂದೆ ಆದ್ದರಿಂದ ಎಲ್ಲವನ್ನ ವಿಚಾರಗಳನ್ನ ಮಾಡಿ ರೆಡಿ ಮಾಡಿ ನೋಡಿದಾಗ ನನಗೆ ಬಹಳಷ್ಟು ಒಂದು ಫೋನ್ ಕೆಲವು ವರ್ಷಗಳಿಂದ ಮೊದಲನೇದಾಗಿ ಸವದತ್ತಿಯ ನಗರದಲ್ಲಿ ನೆನಗುದಿಯಾಗಿರುವಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನವನ್ನು ಪೂರ್ಣಗೊಳಿಸಲಿಕ್ಕೆ ನಮ್ಮದೇ ದಿನಗಳಲ್ಲಿ ನಾನು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿಕೊಂಡು ಹಿಂದೆ ಏನಾಗಿದೆ ಗೊತ್ತಿಲ್ಲ. ಮುಂದಿನ ನಿರ್ಮಾಣದಲ್ಲಿ ತಮಗೆ ಯಾವುದೇ ರೀತಿ ತೊಂದರೆ ಆಗದಾಗೆ ನಾನು ಎಲ್ಲರಿಗೂ ತಮಗೆ ಬೆನ್ನೆಲು ಮಾಡಿ ಎದ್ದಿರುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಜೊತೆಗೆ ಕೆಲವು ನಮ್ಮ ಕ್ಷೇತ್ರದ ಗ್ರಾಮಗಳಲ್ಲಿ ಒಂದು ಜ್ವಲಂತ ಸಮಸ್ಯೆ ಅದು ಸ್ಮಶಾನ ಇಲ್ಲಿರುವಂತಹ ಗ್ರಾಮಗಳು ಕಾಣಿಸುತ್ತದೆ. ಆದಷ್ಟು ಬೇಗ ಈ ಶಿಬಿರದಲ್ಲಿ ಆ ಜಾಗವನ್ನು ಖರೀದಿ ಮಾಡಿಸುವ ಮುಖಾಂತರ ಆ ಸ್ಮಶಾನದ ವ್ಯವಸ್ಥೆಯನ್ನು ಈ ಶಿಬಿರದಲ್ಲಿ ಮಾಡಿಕೊಟ್ಟಿರುವಂತ ಕೂಡ ಈ ಸಂದರ್ಭದಲ್ಲಿ ನಾನು ಇದು ಅನೇಕ SC ST ಯೋಜನೆಗಳ ಕೇಸ್ಗಳ ಬಗ್ಗೆ ವಿಚಾರಣೆಯನ್ನು ಮಾಡಿ ಅತಿ ಶೀಘ್ರದಲ್ಲಿ ಅವುಗಳು ಕೂಡ ಪ್ರಯಾಣಗೊಳಿಸುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಿರುವಂತ ಮಾತ್ರ ಕೂಡ ಈ ಸಂದರ್ಭದಲ್ಲಿ ಹೇಳಿ ಎಲ್ಲದಕ್ಕಿಂತ ಈ ಸಭೆ ಒಂದು ವಿಶೇಷವಾದಂತಹ ನನಗೆ ಅನುಭವದ ಸಭೆ ಆಗಿರುವುದರಿಂದ ತಮ್ಮ ತಮ್ಮ ಏನೇ ಒಂದು ಸಮಸ್ಯೆ ಇದ್ರೂ ಕೂಡ ನೇರವಾಗಿ ತಾವು ಹೇಳಬಹುದು. ಎಲ್ಲ ಅಧಿಕಾರಿಗಳ ಜೊತೆ ಚರ್ಚೆಯನ್ನು ಮಾಡಿ ಎಲ್ಲ ಇಲಾಖೆಯ ಅಧಿಕಾರಿಗಳಿರ್ತಾರೆ ಅವರ ಜೊತೆ ಮಾತನಾಡಿ ಕಾನೂನು ಚೌಕಟ್ಟಿನಲ್ಲಿ ಆಗುವಂತಹ ಎಲ್ಲ ಕೆಲಸವನ್ನ ತಮಗೆ ಇಮಿಡಿಯೇಟ್ ಆಗಿ ಮಾಡಿಕೊಡುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದಂತ ಮಾತ್ರ ಮತ್ತೊಮ್ಮೆ ತಮಗೆ ಹೇಳಬಯಸಿ ಇನ್ನೊಂದು ಪ್ರತಿ ಸಾರಿ ಒಂದು SC ಪರಿಶಿಷ್ಟ ಜಾತಿ ಪರಿಶಿಷ್ಟ ಕುಲಗಳ ಒಂದು ಕುಂದುಕೊರತೆಗಳ ಸಲಹೆ ಕರೆದಾಗ ಯಾವತ್ತಿಗೂ ಸೇರಿದ ಜನರು ಸ್ನೇಹಿತರು ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ದು ನಿಜಕ್ಕೂ ಸಂತೋಷ ವಿಷಯ. ತಮ್ಮೆಲ್ಲರೂ ನಾನು ಧನ್ಯವಾದಗಳು.